हाय हेलो नमस्ते फ्रेंड्स, वेलकम टू माय यूट्यूब चैनल टेक वर्ल्ड विथ प्रणिका। फ्रेंड्स, राज्य विद्यार्थियुत तंत्रांशदल्ली केलवोंदु विद्यार्थिगळु लैटरल एंट्री मुखांतर अडमिशन आगिरतक्कंत विद्यार्थिगळु इरबहुदु, मेडिकल स्टूडेंट्स अडमिशन आगिरतक्कंत विद्यार्थिगळु इरबहुदु, अदर जोतेगे ITI मेले बंदिरतक्कंत विद्यार्थिगळु, अवरु केलवोंदु एनंद्रे PUC मेले बंदिरतक्कंत विद्यार्थिगळु। सो अवरु एनप्प अंद्रे लैटरल एंट्री मुखांतर अडमिशन आमेले फर्स्ट इयर इंजीनियरिंग गे लेट आगि अडमिशन आगिरतक्कंत विद्यार्थि इन्नु कूड निम्म USN नंबर बंदिल्ल, ಯೂನಿವರ್ಸಿಟಿ ಸೀಟ್ ರಿಜಿಸ್ಟರ್ ನಂಬರ್ ಅಂತ ಏನು ಕರಿತೀವಿ ಬಂದಿಲ್ಲ, ಹಾಗಾಗಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು, ನಂದು ಅಪ್ಲಿಕೇಶನ್ ಕೂಡ ನಾಟ್ ಸ್ಟಾರ್ಟೆಡ್ ಜಸ್ಟ್ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ, ಸೊ ಹಾಗಾಗಿ ಏನು ಸೊಲ್ಯೂಷನ್ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು, ಅವರಿಗೆ ಈ ವಿಡಿಯೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್। ಹಿಂದುಳಿದವರ ಕಲ್ಯಾಣ ಇಲಾಖೆಯಿಂದ ಅಪ್ಲೈ ಮಾಡುವಂಥ ವಿದ್ಯಾರ್ಥಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ದಾವೆ, ಸೊ ಅಪ್ಲಿಕೇಶನ್ ಹಾಕೋದು ಕೂಡ ಇಂಪಾರ್ಟೆಂಟು। ಬಟ್ ಅಪ್ಲಿಕೇಶನ್ ಒಂದನೇ ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡ್ಕೊಂಡ ಮೇಲೆ ಎರಡನೇ ಸ್ಟೆಪ್ಗೆ ನೀವು ಹೋಗಬೇಕಾದ್ರೆ ನಿಮಗೆ ಯೂನಿವರ್ಸಿಟಿ ಸೀಟ್ ನಂಬರ್ ಅಥವಾ USN ನಂಬರ್ ಏನಿರ್ತಾರೆ ಅದು ರಿಜಿಸ್ಟರ್ ಆಗಿದ್ದರೆ ಮಾತ್ರ ನಿಮ್ಮ ಡೇಟಾ ಫೆಚ್ ಆಗುತ್ತೆ, ಆಮೇಲೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ। ನೋಡಿ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ನಿಮ್ಮ ಅಪ್ಲಿಕೇಶನ್ ಏನು ಬರುತ್ತೆ ಅಪ್ಲಿಕೇಶನ್ ನಾಟ್ ಸ್ಟಾರ್ಟೆಡ್ ಜಸ್ಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ। ಯಾರು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಒಂದನೇ ಸ್ಟೆಪ್ನ ಮಾತ್ರ ರಿಜಿಸ್ಟರ್ ಆಗಿರ್ತಾರೆ, ಬಟ್ ಅಪ್ಲಿಕೇಶನ್ ನೀವು ಯಾವುದೇ ಒಂದು ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಿರೋದಿಲ್ಲ, ಅಂತ ಒಂದು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಈ ತರ ಬರುತ್ತೆ ಅಪ್ಲಿಕೇಶನ್ ನಾಟ್ ಸ್ಟಾರ್ಟೆಡ್ ಜಸ್ಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ। ಸೊ ಈ ತರ ಬಂದಾಗ ಏನಪ್ಪ ಅಂದ್ರೆ ಆ ವಿದ್ಯಾರ್ಥಿಗಳು ಏನಾಗುತ್ತೆ ಅಂದ್ರೆ ಈಗ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ನಲ್ಲಿ ಹೋದಾಗ ಆ ವಿದ್ಯಾರ್ಥಿಗಳ ತಂದೆ ತಾಯಿ ಪೇರೆಂಟ್ ಡೀಟೇಲ್ಸ್ ಕೂಡ ಆಡ್ ಮಾಡಬೇಕಾಗುತ್ತೆ, ಇದು ಮೊದಲನೇ ಸ್ಟೆಪ್। ಒಂದು ವೇಳೆ ನಿಮ್ಮ ತಂದೆ ತಾಯಿ ಪೇರೆಂಟ್ ಡೀಟೇಲ್ಸ್ನ ಆಡ್ ಮಾಡದೇ ಇದ್ರೆ ನಿಮ್ಗೆ ಏನಂದ್ರೆ ಎರರ್ ಕೂಡ ಬರ್ತಾ ಇರುತ್ತೆ, ಸೊ ಅವಾಗ ನೀವು ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಮಾಡ್ಕೊಳಕ್ ಆಗೋದಿಲ್ಲ। ಸೊ ಅಂತ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ USN ನಂಬರ್ ಇರೋದಿಲ್ಲ, USN ನಂಬರ್ ಇಲ್ಲ ಅಂದ್ರೆ ನಿಮ್ಮ ಕಾಲೇಜಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್ ನಿಮ್ಗೆ ಕ್ಲಿಯರ್ ಕಟ್ ಆಗಿರ್ತದೆ ನಾನು। ಸೊ ನಿಮ್ಮ ಕಾಲೇಜ್ನಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಟೆಂಪ್ರರಿ ನಂಬರ್ ಅಂತ ಕೊಡ್ತಾರೆ, ಆ ಟೆಂಪ್ರರಿ ನಂಬರ್ನ ನೀವು ಯೂಸ್ ಮಾಡ್ಕೊಂಡು ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ವೆರಿ ಇಂಪಾರ್ಟೆಂಟ್। ಒಂದು ವೇಳೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಏನಪ್ಪ ಅಂದ್ರೆ ನಿಮ್ದು ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಬರೋದಿಲ್ಲ। ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಹೋದಾಗ ನಾಲ್ಕು ಸ್ಟೆಪ್ನ ಕಂಪ್ಲೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್, ಸ್ಟೆಪ್ 1, 2, 3, 4। ಸೊ ಸ್ಟೆಪ್ 2ನಲ್ಲಿ ನಿಮ್ಗೆ ಏನು ಬರ್ತದೆ ಅಂದರೆ ಎಲ್ಲ ಈ ನಿಮ್ಮ ಕಾಲೇಜು ಹಾಸ್ಟೆಲ್ ಡೀಟೇಲ್ಸ್ನ ಕೇಳುತ್ತೆ, ಸೊ ಇಲ್ಲಿ ನೀವು ಕಂಪಲ್ಸರಿಯಾಗಿ ಯೂನಿವರ್ಸಿಟಿ ಸೀಟ್ ನಂಬರ್ನ ಹಾಕಲೇಬೇಕಾಗುತ್ತೆ। ಸೊ ಅಂತ ಒಂದು ವಿದ್ಯಾರ್ಥಿಗೆ ಎರರ್ ಬರ್ತಾ ಇದೆ, ನಮ್ಮದು ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಬರ್ತಾ ಇಲ್ಲ, ಮತ್ತು ಯಾವ ಥರ ಯೂಸ್ ಮಾಡಬೇಕು, ನಿಮ್ಮ ಕಾಲೇಜ್ನಲ್ಲಿ ಇರ್ತಕ್ಕಂಥ ಸ್ಕಾಲರ್ಶಿಪ್ ಸೆಕ್ಷನ್ KS ವರ್ಕರ್ನ ಭೇಟಿಯಾಗಿ, ಸೊ ನಮ್ಮದು USN ನಂಬರ್ ಬಂದಿಲ್ಲ, ಸೊ ಹಾಗಾಗಿ ನಿಮ್ಮ ಟೆಂಪ್ರರಿ ನಂಬರ್ನ ಕೊಡಿ, ನಾವು ಅಪ್ಲಿಕೇಶನ್ನ ಎಂಟ್ರಿ ಮಾಡಲೇಬೇಕು ಅಂತ ಕ್ಲಿಯರ್ ಕಟ್ಟಾಗಿ ನೀವು ಯೂಸ್ ಮಾಡಿಕೊಂಡ್ರೆ ಅವಾಗ ಏನು ಬರ್ತದೆ ಅಂದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ಮತ್ತು ಎಲ್ಲ ಮಾಹಿತಿ ಕೂಡ ಬರ್ತವೆ। ಇಲ್ಲಾಂದರೆ ಯಾವುದೇ ಕಾರಣ ಕೂಡ ಅಪ್ಲಿಕೇಶನ್ ಮಾಹಿತಿ ಕೂಡ ಬರೋದಿಲ್ಲ ಫ್ರೆಂಡ್ಸ್। ಆಮೇಲೆ ಅವು ಇನ್ನೊಂದು ಏನಪ್ಪ ಅಂದರೆ ಎರಡನೇ ಸ್ಟೆಪ್ ನೀವು ಬರ್ತಿರಲ್ಲ, ಸೊ ಎರಡನೇ ಸ್ಟೆಪ್ನಲ್ಲಿ ಕಾಲೇಜ್ ಡೀಟೇಲ್ಸ್ನ ಎಂಟ್ರಿ ಮಾಡಲೇಬೇಕಾಗುತ್ತೆ ಎರಡನೇ ಸ್ಟೆಪ್ನಲ್ಲಿ। ಸೊ ಅಲ್ಲಿ ಕೂಡ ನಿಮಗೆ ಅಂದರೆ ಎರಡನೇ ಸ್ಟೆಪ್ನಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಕಾಲೇಜ್ ಡೀಟೇಲ್ಸ್ಗಳು ಇರ್ಬೋದು, ಎಲ್ಲ ಮಾಹಿತಿನೂ ಕೂಡ ನೀವು ಭರ್ತಿ ಮಾಡ್ಕೋಬೇಕಾಗುತ್ತೆ। ಒಂದು ವೇಳೆ ಭರ್ತಿ ಮಾಡದಿದ್ರೆ ನಿಮ್ಗೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಯೂನಿವರ್ಸಿಟಿ ಸೀಟ್ ನಂಬರ್ನ ನೀವು ಎಂಟ್ರಿ ಮಾಡದಿದ್ರೆ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗೋದಿಲ್ಲ। ಹಾಗೆ ಮೂರನೇ ಸ್ಟೆಪ್ನಲ್ಲಿ ನಿಮ್ಗೆ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಕಂಪಲ್ಸರಿಯಾಗಿ ಈಗ ಏನಪ್ಪ ಅಂದರೆ OBC ವಿದ್ಯಾರ್ಥಿಗಳದ್ದು ಅಪ್ಲೋಡ್ ಅಟೆಂಡೆನ್ಸ್ ಅಂತ ಚೆಕ್ ಮಾಡ್ಕೋತಿರಲ್ಲ, ಇಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಏನಾದರೂ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ID ಅಂತ ಬಂತಂದ್ರೆ ನೀವು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ। ಸೊ ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಇಂದು ವಿದ್ಯಾರ್ಥಿ ರಿಜಿಸ್ಟ್ರೇಷನ್ ಅಟೆಂಡೆನ್ಸ್ ಇಲ್ಲಿ ಏನಂದ್ರೆ ನೀವು ಈ ರಿಜಿಸ್ಟ್ರೇಷನ್ ID ಎಂಟ್ರಿ ಮಾಡ್ಕೊಂಡು ಗೆಟ್ ಡೇಟಾ ಅಂತ ಕೊಟ್ಟು ಸೇವ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್, ನಿಮ್ಗೆ ಎಲ್ಲರೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್। ಸೊ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಕೂಡ ಎಲ್ಲ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಅವ್ರು ತಪ್ಪದೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಮತ್ತು ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ನಾಲ್ಕು ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ಪ್ರಿವ್ಯೂ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗೋದಿಲ್ಲ ಫ್ರೆಂಡ್ಸ್। ಸೊ ಹಾಗಾಗಿ ವಿದ್ಯಾರ್ಥಿಗೆ ಯಾರು ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಲ್ಲ ಕೂಡಲೇ ಸಬ್ಮಿಟ್ ಮಾಡಿ, ಮತ್ತು ಯಾರು ಬರ್ತಾ ಇರೋ ವಿದ್ಯಾರ್ಥಿಗಳು ಕೂಡಲೇ ನೀವೇನಪ್ಪ ಅಂದರೆ ನಿಮ್ಮ USN ನಂಬರ್ನ ಪಡ್ಕೋಬೇಕಿತ್ತಪ್ಪ ಅಂದರೆ ಕೇಸ್ ವರ್ಕರ್ ಭೇಟಿಯಾಗಿ ಟೆಂಪ್ರರಿ ನಂಬರ್ನ ಯೂಸ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ, ಈ ತಿಂಗಳು 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿ ಕೂಡ ಇದು ಯೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್। ಹಾಗಾಗಿ ಈ ವಿಡಿಯೋದಿಂದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫೈನಲಿ ಥ್ಯಾಂಕ್ಸ್।